ಹೇ ಗೈಸ್, ನಾನು ಇವತ್ತು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬಂದಿದ್ದೀನಿ. ಎಲ್ಲಿದ್ದೀನಿ ಅಂದ್ರೆ ಮಣಿಪಾಲ್ ಹಾಸ್ಪಿಟಲ್, ಜಯನಗರ್ ಅಲ್ಲಿದ್ದೀನಿ. ಯಾಕೆ ಮಣಿಪಾಲ್ ಹಾಸ್ಪಿಟಲ್ ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ಕಂಪ್ಯಾಷನೇಟ್ ಕೇರು, ಅಡ್ವಾನ್ಸ್ ಟೆಕ್ನಾಲಜಿ, ಪೇಷಂಟ್ ಸೆಂಟ್ರಿಕ್ ಅಪ್ರೋಚು, ಮತ್ತೆ ಸ್ಕಿಲ್ಡ್ ಮೆಡಿಕಲ್ ಟೀಮ್ ಇದ್ದಾರೆ, ಹೀಲಿಂಗ್ ಎನ್ವೈರನ್ಮೆಂಟು, ಟ್ರಸ್ಟ್ ವರ್ತಿ. ಸೊ ಅದಕ್ಕೇನೆ ನಾನು ಇಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿದೆ. ಅಂಡ್ ನೀವು ನನ್ನ ಕೇಳಿದ್ರಿ ಅಂದರೆ ಬೆಸ್ಟ್ ಡಾಕ್ಟರ್ ಇಲ್ಲದಾರೆ. ಅಂಡ್ ಈ ಸತಿ ಡಾಕ್ಟರ್ ನಿತಿನ್ ಯಶಸ್ ಮೂರ್ತಿ ಅವರನ್ನು ಮೀಟ್ ಮಾಡೋಣ, ಫೇಮಸ್ ಆಂಕಾಲಜಿಸ್ಟು ಅಂಡ್ ಬೆಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಮಾತಾಡ್ತಾರೆ, ಬನ್ನಿ ಮಾತಾಡೋಣ. ಹೇಳಿ ಸರ್. ಸೊ ಇವತ್ತು ಫೆಬ್ರವರಿಲಿ ನಾವು ವರ್ಲ್ಡ್ ಕ್ಯಾನ್ಸರ್ ಡೇನ ಆಚರಿಸ್ತಿದ್ದೀವಿ. ಕ್ಯಾನ್ಸರ್ ಇವಾಗ ದೇಶದಲ್ಲಿ ತುಂಬ ಕಾಮನ್ ಆಗೋಗಿದೆ. ಇವಾಗ ಲಾಸ್ಟ್ 2-3 ವರ್ಷದಿಂದ ಎಲ್ಲರೂ ಇನ್ನೊಂದು ಸಿ ಬಗ್ಗೆ ಜಾಸ್ತಿ ಮಾತಾಡ್ತಿದ್ರು, ಕೋವಿಡ್ ಅಂತ. ಆದರೆ ದೇಶದಲ್ಲಿ 2 ಮೇಜರ್ ಹೆಲ್ತ್ ಪ್ರಾಬ್ಲಮ್ ಅಂದರೆ ಇನ್ನೊಂದು ಸಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಇಲ್ಲಾಂದ್ರೆ ಹಾರ್ಟ್ ಡಿಸೀಸ್ ಅಂತೀವಿ, ಇನ್ನೊಂದು ಕ್ಯಾನ್ಸರ್. ಇವಾಗ ಎಲ್ಲರೂ ಕೇಳ್ತಾರೆ ಕ್ಯಾನ್ಸರ್ ದೇಶದಲ್ಲಿ ಜಾಸ್ತಿ ಆಗ್ತಿದೆಯಾ ಅಂತ. ಹೌದು, ಖಂಡಿತವಾಗ್ಲೂ ವರ್ಷಕ್ಕೆ ಆಲ್ಮೋಸ್ಟ್ 13 ಲಕ್ಷ ಹೊಸ ಕ್ಯಾನ್ಸರ್ ಕೇಸಸ್ ಡಯಾಗ್ನೋಸ್ ಆಗ್ತಿದೆ. ಇವಾಗ ಮೋಸ್ಟ್ ಕಾಮನ್ ಅಂದ್ರೆ ಯಾವ ಕ್ಯಾನ್ಸರ್ ತುಂಬಾ ಕಾಮನ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಮಹಿಳೆಯರಲ್ಲಿ 3 ಕಾಮನ್ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಅಂದ್ರೆ ಗರ್ಭಕೋಶದಿಂದ ಕೊರಲಿನ ಕ್ಯಾನ್ಸರು, ಮತ್ತೆ ಒವೇರಿಯನ್ ಕ್ಯಾನ್ಸರ್. ಗಂಡಸರಲ್ಲಿ ಬಾಯಿನ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಮತ್ತೆ ಹೊಟ್ಟೆ ಕ್ಯಾನ್ಸರು ತುಂಬಾ ಕಾಮನ್ನು. ಇವಾಗ ಏನ್ ಇಂಪಾರ್ಟೆಂಟ್ ಅಂದ್ರೆ US ನಲ್ಲಿ, UK ನಲ್ಲಿ ಕ್ಯಾನ್ಸರು ಅರ್ಲಿ ಸ್ಟೇಜ್ ನಲ್ಲಿ ಡಿಟೆಕ್ಟ್ ಆಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ 30% ಗಿಂತ ಕಮ್ಮಿ ಕ್ಯಾನ್ಸರು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಏನಕ್ಕೆ ಅರ್ಲಿ ಸ್ಟೇಜ್ ಅಲ್ಲಿ ಪಿಕಪ್ ಮಾಡ್ಬೇಕಂದ್ರೆ ಕ್ಯಾನ್ಸರ್ ನ ಕ್ಯೂರ್ ಮಾಡಬಹುದು. ಎಸ್, ನೀವು ಕರೆಕ್ಟ್ ಕೇಳಿಸ್ಕೊತಿದ್ದೀರ. ಡಯಾಬಿಟಿಸು, BP ನ ಯಾವತ್ತು ಕ್ಯೂರ್ ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಬಹುದು. ಆದ್ರೆ ನಾವು ಕ್ಯಾನ್ಸರ್ ನ ಅರ್ಲಿ ಸ್ಟೇಜ್ ಅಲ್ಲಿ ಪಿಕಪ್ ಮಾಡಿದ್ರೆ ಯಾವ ಕ್ಯಾನ್ಸರ್ ಮೇಲೆ ಡಿಪೆಂಡ್ ಆಗಿ 70-80% ಗಿಂತ ಜಾಸ್ತಿ ಚಾನ್ಸ್ ಇದೆ ಕ್ಯೂರ್ ಮಾಡಕ್ಕೆ. ಸರ್ ಸೂಪರ್ ಆಗಿ ಮಾತಾಡ್ತೀರ. ನನಗೊಂದು ಚಿಕ್ಕ ಡೌಟ್ ಸರ್, ಕ್ಯಾನ್ಸರ್ ಇದೆ ಅಂತ ಹೇಗೆ ಬೇಗ ಕಂಡುಹಿಡಿಯೋದು? ಇವಾಗ ಸುಮಾರು ಜನ ಪೇಷಂಟ್ಸ್ ಬಂದಾಗ ಫಸ್ಟ್ ಕೇಳ್ತಾರೆ, ಡಾಕ್ಟ್ರೆ 2 ವಾರದಿಂದ ಮಾತ್ರ ತೊಂದರೆ ಇರ್ತಿತ್ತು, ಮುಂಚೆ ಏನು ತೊಂದರೆ ಇರಲಿಲ್ಲ, ಆದ್ರೆ ನೀವು ಇವಾಗ ಕ್ಯಾನ್ಸರ್ ಅಂತ ಹೇಳ್ತಿದ್ದೀರಾ ಅಂತ. ಇವಾಗ ಕ್ಯಾನ್ಸರ್ಗೆ ಕೆಲವು ಸಿಂಪ್ಟಮ್ಸ್ ಇದೆ. ಯಾರಿಗಾದ್ರೂ ವೆಯ್ಟ್ ಲಾಸ್ ಆದ್ರೆ, ವೆಯ್ಟ್ ಲಾಸ್ ಅಂದ್ರೆ ಇವಾಗ ಜಿಮ್ ಹೋಗಿ ಡಯಟ್ ಮಾಡಿ ವೆಯ್ಟ್ ಲಾಸ್ ಅಲ್ಲ, ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್, ಗೊತ್ತಿಲ್ಲದೆ ವೆಯ್ಟ್ ಲಾಸ್. 10% ಆಫ್ ದ ಬಾಡಿ ವೆಯ್ಟ್ 3 ತಿಂಗಳಿಗಿಂತ ಜಾಸ್ತಿ ಇದ್ರೆ ಕ್ಯಾನ್ಸರ್ ಒಂದು ಡಯಾಗ್ನೋಸಿಸ್ ಇರ್ಬೋದು. ಕ್ಯಾನ್ಸರ್ ಒಂದೇ ಅಂತ ಅಲ್ಲ, ಈ ತರ ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿ. ಕೆಲವು ಸಲ ಬಾಯಲ್ಲಿ ಅಲ್ಸರ್ ಇದ್ರೆ ಹೀಲ್ ಆಗ್ತಿಲ್ಲ, ಡಾಕ್ಟರ್ ಹತ್ರ ಹೋಗಿ. ಮುಟ್ಟಾದ್ಮೇಲೆ ತಿರ್ಗಾ ಏನಾದ್ರೂ ಬ್ಲೀಡಿಂಗ್ ಶುರು ಆದ್ರೆ ಮಹಿಳೆಯವರು ಡಾಕ್ಟರ್ ಹತ್ರ ಹೋಗ್ಬೇಕು. ಕೆಮ್ಮು, ಉಸಿರಾಟ ತೊಂದರೆ 1 ತಿಂಗಳು 3 ವಾರಕ್ಕಿಂತ ಜಾಸ್ತಿ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಕ್ಕೆ. ಜ್ವರ ಕಂಟಿನ್ಯೂಸ್ ಆಗಿ ಬರ್ತಿದೆ, ಬೇರೆ ಏನು ಇನ್ಫೆಕ್ಷನ್ ಗೊತ್ತಾಗಿಲ್ಲ, ಚೆಕ್ ಮಾಡಿ. ಏನಾದ್ರೂ ಅಲ್ಸರ್ ಸ್ಕಿನ್ ಮೇಲೂ ಇದ್ದು ಹೀಲ್ ಆಗ್ತಿಲ್ಲ ಅಂದ್ರೆ ಚೆಕ್ ಮಾಡಿ. ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಗಡ್ಡೆಗಳು ಬರುತ್ತೆ, ಗಡ್ಡೆಗಳು ಯಾವ್ದು ಹುಟ್ಟದಾಗಿಂದಿರೋದಲ್ಲ, ಹೊಸದಾಗಿ ಏನಾದ್ರೂ ಕತ್ತತ್ರ ಕಂಕ್ಳತ್ರ ಬಾಡಿ ಕೆಳಗಡೆ ಗಡ್ಡೆಗಳು ಬಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ. ಸೊ ಈ ತರ ಕೆಲವು ಕ್ಯಾನ್ಸರ್ ಸಿಂಪ್ಟಮ್ಸ್ ತರ ಇರುತ್ತೆ. ಇವಾಗ ಯಾವಾಗ ಈ ತರ ಸಿಂಪ್ಟಮ್ಸ್ 2-3 ವಾರಗಿಂತ ಜಾಸ್ತಿ ಇರುತ್ತೋ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಕ್ಯಾನ್ಸರ್ ಒಂಥರ ಡಯಾಗ್ನೋಸಿಸ್ ಇರ್ಬೋದು ಅಂತೀವಿ. ಬಟ್ ಮೇನ್ ಏನಂದ್ರೆ ಕ್ಯಾನ್ಸರ್ ನ ಬೇಗ ಹೆಂಗೆ ಕಂಡುಹಿಡಿಬಹುದು ಅಂತ. ಇವಾಗ ಎಲ್ಲಾ ಕ್ಯಾನ್ಸರ್ ನ ಬೇಗ ಕಂಡುಹಿಡಿಯಕ್ಕಾಗಲ್ಲ, ಒಂದ್ 4-5 ಕ್ಯಾನ್ಸರ್ ನ ತುಂಬಾ ಬೇಗ ಕಂಡುಹಿಡಿಯಕ್ಕಾಗುತ್ತೆ. ನಮ್ಮ ಅದೃಷ್ಟಕ್ಕೆ ಈ 4-5 ಕ್ಯಾನ್ಸರ್ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ವರ್ಷಕ್ಕೆ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಡಯಾಗ್ನೋಸ್ ಆಗುತ್ತೆ. ಬಟ್ ಹೆಂಗ್ ಬೇಗ ಕಂಡುಹಿಡಿಬೇಕಂದ್ರೆ, ಯಾರು 45 ವಯಸ್ಸು ಆದ್ಮೇಲೆ ಇದಾರೋ ಮಹಿಳೆಯವರು, ವರ್ಷಕ್ಕೆ ಒಂದ್ಸಲ ಒಂದ್ ಸಿಂಪಲ್ ಟೆಸ್ಟ್ ಮಾಡಬೇಕು, ಏನಂದ್ರೆ ಮ್ಯಾಮೋಗ್ರಾಮ್ ಅಂತ. ಮ್ಯಾಮೋಗ್ರಾಮ್ ಅಂದ್ರೆ ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಓಕೆ, ಇವಾಗ ರೀಸೆಂಟ್ ಆಗಿ ಸುಮಾರು ಮೀಡಿಯಾಲಿ ಬೇರೆ ಬೇರೆ ಕಾರಣಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಗ್ತಿದೆ. ಒಂದು ಬಾಲಿವುಡ್ ಆಕ್ಟ್ರೆಸ್ ಅದ್ರ ಬಗ್ಗೆ ಕ್ಯಾಂಪೇನ್ ಮಾಡಿರೋದ್ರಿಂದ, ಫೈನಾನ್ಸ್ ಮಿನಿಸ್ಟರ್ ಅದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರಿಂದ. ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ನ ತುಂಬಾ ಬೇಗ ಕಂಡುಹಿಡಿಬಹುದು. 25 ವಯಸ್ಸು ಆದ್ಮೇಲೆ 5 ವರ್ಷಕ್ಕೆ ಒಂದ್ಸಲ ಪ್ಯಾಪ್ ಸ್ಮಿಯರ್ ಅಂತ ಒಂದ್ ಟೆಸ್ಟ್ ಮಾಡಬೇಕು ವಿತ್ HPV ಟೆಸ್ಟಿಂಗ್. ಯಾಕಂದ್ರೆ ಈ ಕ್ಯಾನ್ಸರ್ ಒಂದ್ ವೈರಸ್ ಇಂದ ಬರೋದು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಆ ವೈರಸ್ ಲೈಂಗಿಕ ಸಂಬಂಧದಿಂದ ಸ್ಪ್ರೆಡ್ ಆಗುತ್ತೆ. ಸೊ 5 ವರ್ಷಕ್ಕೆ ಒಂದ್ಸಲ ಈ ಟೆಸ್ಟ್ ನ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮಾಡಿಸಿ. ಕ್ಯಾನ್ಸರ್ ಒಂದೇ ಅಲ್ಲ, ಕ್ಯಾನ್ಸರ್ ಇಂದ ಪ್ರೀ ಸ್ಟೇಜ್ ನಲ್ಲೂ ಈ ಸರ್ವೈಕಲ್ ಕ್ಯಾನ್ಸರ್ ನ ಕಂಡಿಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕಂಡುಹಿಡಿಬಹುದು.
ನೆಕ್ಸ್ಟ್ ಇರೋದು ಕರ್ಲಿನ್ ಕ್ಯಾನ್ಸರ್. ಕರ್ಲಿನ್ ಕ್ಯಾನ್ಸರ್ನ 50 ವಯಸ್ಸಾದ್ಮೇಲೆ 10 ವರ್ಷಕ್ಕೆ ಒಂದ್ಸಲ ಒಂದು ಕೊಲ್ನೋಸ್ಕೋಪಿ ಅಂತ ಟೆಸ್ಟ್ ಮಾಡಬೇಕು. ಮತ್ತೆ ಯಾರು ತಂಬಾಕು ಸ್ಮೋಕಿಂಗ್ ಚಟುವಟಿಕೆ ಇದೆಯೋ 50 ವಯಸ್ಸಾದ್ಮೇಲೆ ಹೇಳ್ತೀವಿ, ಒಂದು ಲೋ ಡೋಸ್ ಸಿಟಿ ಸ್ಕ್ಯಾನ್ ಮಾಡಿ. ಈ ತರ ಈ ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಅಂದ್ರೆ ಸಿಂಪ್ಟಮ್ಸ್ ಬರಕ್ ಮುಂಚೆ, ಅಂದ್ರೆ ಒಂದ್ ಪೇಷಂಟ್ಸ್ ಗೆ ಕಂಪ್ಲೇಂಟ್ ಬರಕ್ ಮುಂಚೆನೆ ಕ್ಯಾನ್ಸರ್ನ ಅರ್ಲಿ ಸ್ಟೇಜ್ ನಲ್ಲಿ ಕಂಡುಹಿಡಿಯಬಹುದು. ಸರ್, ಇವಾಗ ಆಲ್ರೆಡಿ ಕ್ಯಾನ್ಸರ್ ಬಂದಿದೆ, ಎಷ್ಟೋ ಜನಕ್ಕೆ ಅದು ಭಯ ಇರುತ್ತಲ್ಲ, ಅಯ್ಯೋ ನಮ್ಗೆ ಈ ತರ ಕ್ಯಾನ್ಸರ್ ಬಂದ್ಬಿಡ್ತಲ್ಲ, ಟ್ರೀಟ್ಮೆಂಟ್ ಎಲ್ಲ ತುಂಬ ಭಯಂಕರವಾಗಿರುತ್ತಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ನಮ್ಮ ಮಣಿಪಾಲ್ ಜಯನಗರ್ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ಸ್ ಇದೆ? ಸುಮಾರು ಜನ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಜಯನಗರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದಾಗ ಫಸ್ಟ್ ನಾನು ಏನ್ ಅನುಭವಿಸ್ತೀನಿ ಅಂದ್ರೆ, ಕ್ಯಾನ್ಸರ್ ಗಿಂತ ಕೆಲವರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಭಯ. ಸೊ ನಾನೇನ್ ಹೇಳ್ಬೇಕಂದ್ರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಭಯ ಪಡಬಾರ್ದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಇವಾಗ ತುಂಬಾ ಬದಲಾಗಿದೆ. ಸುಮಾರು ಜನ ಒಂದ್ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ, 20 ವರ್ಷ 30 ವರ್ಷದಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಷ್ಟು ಅಡ್ವಾನ್ಸಸ್ ಇರಲಿಲ್ಲ. ಸೊ ಅದ್ರ ಬಗ್ಗೆ ಅದ್ರ ಸೈಡ್ ಎಫೆಕ್ಟ್ಸ್ ಏನೇನಾಗ್ತಿತ್ತು ಅದ್ರ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಡ್ತಾರೆ. ಇವಾಗ ನಾವೇನ್ ಹೇಳ್ತೀವಂದ್ರೆ, ಅಡ್ವಾನ್ಸಸ್ ಅಂದ್ಮೇಲೆ ಅಡ್ವಾನ್ಸಸ್ ಆಗಿದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದ ಕ್ಯೂರ್ ಸಿಗ್ತಿದೆ. ನಾನ್ ಮುಂಚೆನೆ ಇದೆ, ಡಯಾಬಿಟೀಸ್ ಬಿಪಿಗೆ ಕ್ಯೂರ್ ಮಾಡಕ್ಕಾಗಲ್ಲ, ಆದ್ರೆ ಕ್ಯಾನ್ಸರ್ ನ ಕ್ಯೂರ್ ಮಾಡಬಹುದು. ಇವಾಗ ಸರ್ಜಿಕಲ್ ಅಲ್ಲೂ ತುಂಬಾ ಅಡ್ವಾನ್ಸಸ್ ಆಗಿದೆ, ರೇಡಿಯೇಷನ್ ಆಂಕಾಲಜಿ ತುಂಬಾ ಅಡ್ವಾನ್ಸಸ್ ಆಗಿದೆ. ನಾನು ಮಣಿಪಾಲ್ ಹಾಸ್ಪಿಟಲ್ ಜಯನಗರ್ ನಲ್ಲಿ ಮೆಡಿಕಲ್ ಆಂಕಾಲಜಿ ಏನೇನ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀವಿ. ಕೀಮೋಥೆರಪಿ ಅಂದ್ರೆ ಎಲ್ಲರೂ ಭಯ ಬೀಳ್ತಾರೆ, ಆದ್ರೆ ಕೀಮೋಥೆರಪಿ ಇಂದ ಕ್ಯಾನ್ಸರ್ ಗೆ ಕ್ಯೂರ್ ಆಗುತ್ತೆ. ಕೀಮೋಥೆರಪಿ ಒಂದು ಬ್ಯಾಕ್ ಬೋನ್ ನಮ್ಮೆಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ. ಕೀಮೋಥೆರಪಿ ಇಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಕೂದಲು ಉದುರೋದು, ಸ್ವಲ್ಪ ನಾಸ್ಯ, ಊಟ ಮಾಡಲಿರೋದು ಆಸಕ್ತಿ, ಕೆಲವು ಸಲ ಹಿಮೋಗ್ಲೋಬಿನ್ WBC ಪ್ಲೇಟ್ಲೆಟ್ ಕೌಂಟ್ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಇವಾಗ ಸುಮಾರು ಸಪೋರ್ಟಿವ್ ಟ್ರೀಟ್ಮೆಂಟ್, ಅಡ್ವಾನ್ಸ್ ಆಂಟಿ ವಾಮಿಟಿಂಗ್ ಮೆಡಿಸನ್ಸ್ ಇದೆ. ಈ WBC ಕೌಂಟ್ ನ ಮೇಲ್ ಮಾಡಕ್ಕೆ ನಾವು ಕೀಮೋಥೆರಪಿ ಆದ್ಮೇಲೆ ಇಂಜೆಕ್ಷನ್ ಕೊಡ್ತೀವಿ, ಇಮ್ಯುನಿಟಿ ಡೌನ್ ಆಗಬಾರ್ದಂತ. ಈ ಒಂದು ಪೇಷಂಟು ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಜೊತೆಲಿ ಬಂದಿತ್ತು. ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರು ತುಂಬಾ ಕಡೆ ಹರಡಿತ್ತು, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇತ್ತು. ಏನೋ ಫ್ಯಾನ್ಸಿ ಟ್ರೀಟ್ಮೆಂಟ್ ಅಲ್ಲ, 3 ಸೈಕಲ್ ಕೀಮೋಥೆರಪಿನಲ್ಲಿ ಕಾಯಿಲೆ ಪೂರ್ತಿ ಚೆನ್ನಾಗಿ ಕೊಟ್ಟೋಗಿದೆ. ನೀವು ಈ ತರ ಒಂದು ಫೋಟೋಸ್ ನೋಡಬಹುದು, ಫುಲ್ ಹೋಗಿದೆ. ಆದ್ರೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ತುಂಬಾ ಸೆನ್ಸಿಟಿವ್ ಕೀಮೋಥೆರಪಿಗೆ. ಬಟ್ ಬೇರೆ ಕ್ಯಾನ್ಸರ್ ನಲ್ಲೂ, ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲೂ ಒಂದು ಟ್ರಿಪಲ್ ನೆಗೆಟಿವ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಸರ್ಜರಿಗೆ ಮುಂಚೆನೂ ಕೀಮೋ ಕೊಡ್ತೀವಿ, ಕೀಮೋ ಕೊಟ್ಬಿಟ್ಟು ಗಂಟುನ ಪೂರ್ತಿ ಶ್ರಿಂಕ್ ಮಾಡ್ಬಿಟ್ಟು ಸರ್ಜರಿ ಮಾಡ್ತಾರೆ. ಕೆಲವೊಂದ್ಸತ 30-40% ನಲ್ಲೂ ಸರ್ಜರಿ ಮಾಡಿದಾಗ ಟ್ಯೂಮರು ಕಾಣಿಸಲ್ಲ ಪೆಥಾಲಜಿ ರಿಪೋರ್ಟ್ ಅಲ್ಲಿ. ಇವಾಗ ಕೆಲವರಿಗೆ ಸರ್ಜರಿ ಆಗಿರುತ್ತೆ, ಆಮೇಲೆ ನಾವು ಕೀಮೋಥೆರಪಿ ಕೊಡ್ತೀವಿ. ಏನಕ್ಕೆ ಅಂದ್ರೆ, ಮುಂದೆ ಕ್ಯಾನ್ಸರ್ ತಿರ್ಗಾ ಬರಬಾರ್ದಂತ ರಿಸ್ಕ್ ಕಮ್ಮಿ ಮಾಡಕ್ಕೆ. ಬಟ್ ಇವಾಗ ಮೋಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಂದ್ರೆ ಇಮ್ಯುನೋಥೆರಪಿ. ಇಮ್ಯುನೋಥೆರಪಿ 2018 ಅಲ್ಲೂ ನೊಬೆಲ್ ಪ್ರೈಸ್ ಬಂದಿತ್ತು. ಏನಕ್ಕೆ ಇದು ತುಂಬಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ನ ಪೂರ್ತಿ ಬದಲಾಯಿಸಿದೆ ಅಂದ್ರೆ, ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಕ್ಯಾನ್ಸರ್ ಕಣಗಳಿಗೆ ಫೈಟ್ ಮಾಡಕ್ ಶಕ್ತಿ ಕೊಡುತ್ತೆ. ಮುಂಚೆ Stage 4 ಕ್ಯಾನ್ಸರ್ ನಲ್ಲಿ ಕೆಲವು ತಿಂಗಳು ಬದುಕೋಬಹುದಂತ ಹೇಳ್ತಿದ್ವಿ. ಆದ್ರೆ ಯಾರು ಇವಾಗ ಇಮ್ಯುನೋಥೆರಪಿಗೆ ರೆಸ್ಪಾಂಡ್ ಮಾಡ್ತಾರೋ ವರ್ಷಗಟ್ಟಲೆ ಬದುಕೋಬಹುದು. ಇವಾಗ ನಾವು ಯಾವ ಯಾವ ಕ್ಯಾನ್ಸರ್ ನಲ್ಲಿ ಇಮ್ಯುನೋಥೆರಪಿನ ಉಪಯೋಗಿಸ್ತೀವಿ ಅಂದ್ರೆ, ಲಂಗ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಬಾಯಿನ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಅಲ್ಲಿ ಕೆಲವು ಪ್ಯಾರಾಮೀಟರ್ಸ್ ನೋಡಿ ಇಮ್ಯುನೋಥೆರಪಿ ಉಪಯೋಗಿಸ್ತೀವಿ. ಇಮ್ಯುನೋಥೆರಪಿ ಇನ್ನೊಂದೇನು ವಿಶೇಷ ಅಂದ್ರೆ, ಕೀಮೋಥೆರಪಿ ತರ ಸೈಡ್ ಎಫೆಕ್ಟ್ಸ್ ಇಲ್ಲ, ಕೂದಲು ಉದುರೋದಿಲ್ಲ, ತುಂಬಾ ಫೆಟೀಗ್ ಇಲ್ಲ, ನಾಸ್ಯ ವಾಮಿಟಿಂಗ್ ಜಾಸ್ತಿ ಆಗಲ್ಲ. ಸೈಡ್ ಎಫೆಕ್ಟ್ಸ್ ಇರ್ಬೋದು, ಬಟ್ ವೆರಿ ಮ್ಯಾನೇಜಬಲ್ ಸೈಡ್ ಎಫೆಕ್ಟ್ಸ್. ಬಟ್ ಕೀಮೋಥೆರಪಿ ಜೊತೆಲಿ ಏನ್ ಸೈಡ್ ಎಫೆಕ್ಟ್ಸ್ ಇದೆಯೋ ಆತರ ಇಮ್ಯುನೋಥೆರಪಿ ಇಲ್ಲ. ನಮ್ಗೆ ಏನ್ ಹೋಪ್ ಅಂದ್ರೆ, ಇಮ್ಯುನೋಥೆರಪಿಲಿ ಈ 2 ಇಮೇಜ್ ಅಲ್ಲಿ ನೀವು ನೋಡ್ಬೋದು, ಯಾರು ಇಮ್ಯುನೋಥೆರಪಿ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೋ Stage 4 ಕ್ಯಾನ್ಸರ್ ನಲ್ಲಿ ಇವಾಗ ವರ್ಷಗಟ್ಟಲೆ ಸರ್ವೈವ್ ಮಾಡ್ತಿದ್ದಾರೆ. ಸುಮಾರು ಜನ ಹೇಳ್ತಾರೆ ಈ ಟಾರ್ಗೆಟೆಡ್ ಥೆರಪಿ ಮತ್ತೆ ಪ್ರಿಸಿಷನ್ ಮೆಡಿಸನ್ ಏನಂತ. ಅದೇನಂದ್ರೆ, ಎಲ್ಲಾ ಪೇಷಂಟ್ ಲಂಗ್ ಕ್ಯಾನ್ಸರ್ಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲ, ಎಲ್ಲಾ ಪೇಷಂಟ್ ಬ್ರೆಸ್ಟ್ ಕ್ಯಾನ್ಸರ್ಗಿದ್ರು ಒಂದೊಂದು ಟ್ರೀಟ್ಮೆಂಟ್ ಇಲ್ಲ. ಅವ್ರವ್ರ ಬಾಡಿಲಿ ಏನೇನ್ ಕ್ಯಾನ್ಸರ್ ಇದೆಯೋ, ಆ ಕ್ಯಾನ್ಸರ್ ಏನೇನ್ ಪ್ರೋಟೀನ್ ಎಕ್ಸ್ಪ್ರೆಸ್ ಮಾಡುತ್ತೋ ಅದ್ರ ಸ್ಟಡಿ ಮಾಡಿ ಅದ್ರ ಬೇಸ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇವಾಗ ಈ ಪೇಷಂಟು 55 ವಯಸ್ಸಾಗಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಲಂಗ್ಸು, ಲಿವರು, ಲಿಂಫ್ ನೋಡ್ ಎಲ್ಲ ಹರಡಿತ್ತು. ಇವಾಗ ಎಲ್ಲಾರ್ಗೂ ಕೀಮೋಥೆರಪಿ ಅಂತ ಅಲ್ಲ, ಈ ಪೇಷಂಟ್ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಹಾರ್ಮೋನ್ ಪಾಸಿಟಿವ್ ಇತ್ತು. ಸೊ ಹಾರ್ಮೋನ್ ಥೆರಪಿ ಜೊತೆಲೆ ನಾವು ಅಡ್ವಾನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. 3 ತಿಂಗಳಾದ್ಮೇಲೆ ನೀವೇ ನೋಡ್ತಿದ್ದೀರಾ ಸ್ಕ್ಯಾನ್ ಅಲ್ಲಿ ಕಾಯಿಲೆನೆ ಕಾಣಿಸ್ತಿಲ್ಲ. ಸೊ ಇದನ್ನ ಟಾರ್ಗೆಟೆಡ್ ಥೆರಪಿ ಅಂತೀವಿ. ಕೆಲವು ಸಲ ಲಂಗ್ ಕ್ಯಾನ್ಸರ್ ನಲ್ಲಿ ಸ್ಮೋಕರ್ಸ್ ಯಾರಲ್ವೋ, ಯಾರು ಸ್ಮೋಕಿಂಗ್ ಚಟುವಟಿಕೆ ಇದಿಲ್ವೋ ಅವರಲ್ಲೂ ಬರುತ್ತೆ.
ಸೊ ಅವಾಗ ನಾವು ಮ್ಯೂಟೇಷನ್ ಅಂತ ಹುಡುಕ್ತೀವಿ. ಮ್ಯೂಟೇಷನ್ ಅಂದ್ರೆ ಹೆಂಗೆ ನಿಮ್ಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಕೋಡ್ ಅಲ್ಲಿ ಎರರ್ ಇರುತ್ತೋ, ನಮ್ ದೇಹದ ಸಾಫ್ಟ್ವೇರ್ ಕೋಡ್ DNA, ಆ DNA ಅಲ್ಲಿ ಎರರ್ ಆಗಿರುತ್ತೆ ಪೊಲ್ಯೂಷನ್ ಇಂದ, ಬೇರೆ ಕೆಮಿಕಲ್ಸ್ ಇಂದ. ಸೊ ಅವಾಗ್ಲೂ ಲಂಗ್ ಕ್ಯಾನ್ಸರ್ ಬರ್ಬೋದು. ಬಟ್ ಆತರ ಮ್ಯೂಟೇಷನ್ಸ್ ಇದ್ರೆ ಬ್ರೈನ್ ಸ್ಪ್ರೆಡ್ ಆಗಿದ್ರು ಅಡ್ವಾನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಲವು ಸಲ ಈ ಟಾರ್ಗೆಟೆಡ್ ಥೆರಪಿ ಇಂಜೆಕ್ಷನ್ಸ್ ಮೂಲಕ ಕೊಡ್ತೀವಿ, ಏನೇನು ಪ್ರೋಟೀನ್ಸ್ ಕ್ಯಾನ್ಸರ್ ಕಣಗಳು ಎಕ್ಸ್ಪ್ರೆಸ್ ಮಾಡುತ್ತೋ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೆದರ್ಕೋಬೇಡಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬಾ ಆಧುನಿಕ ಆಗಿದೆ, ನಮಗೆ ಕ್ಯಾನ್ಸರ್ ಮೇಲೆ ಜಯ ಬರ್ಸೋಡಕ್ಕೆ ಒಂದು ಭರವಸೆ ಕೊಡುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು. ಅರೆ ವಾ ಸರ್, ಸೂಪರ್ ಸರ್, ನಿಮ್ ಕಡೆಯಿಂದ ತುಂಬಾನೇ ಮಾಹಿತಿ ಸಿಕ್ತು. ನನಗೊಂದು ಏನ್ ಹೇಳೋದು, ಲೈಕ್ ಪ್ರಿವೆನ್ಷನ್ ಏನಾದ್ರೂ ಇದೆಯಾ ಸರ್ ಕ್ಯಾನ್ಸರ್ ಬರದೇ ಇರೋದಕ್ಕೆ? ಖಂಡಿತವಾಗ್ಲು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಮೋಕಿಂಗ್. ಭಾರತದ ದೇಶದಲ್ಲಿ 30-35% ಕ್ಯಾನ್ಸರ್ಸ್ ಇವಾಗ್ಲೂ ಕೂಡ ಸ್ಮೋಕಿಂಗ್ ಇಂದ ಆಗ್ತಿದೆ. ಸ್ಮೋಕಿಂಗ್ ಇಂದ ಆಲ್ಮೋಸ್ಟ್ ಬರೀ ಲಂಗ್ ಕ್ಯಾನ್ಸರು, ಬಾಯಿಂಗ್ ಕ್ಯಾನ್ಸರು, ಥ್ರೋಟ್ ಕ್ಯಾನ್ಸರ್ ಅಲ್ಲ, ಬ್ಲಡ್ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಒಂದು 10-13 ಕ್ಯಾನ್ಸರ್ ಬರೋ ರಿಸ್ಕ್ ಇರುತ್ತೆ ಸ್ಮೋಕಿಂಗ್ ಇಂದ. ಸೊ ಸ್ಮೋಕಿಂಗ್ ಮಾಡಬಾರ್ದು. ನೆಕ್ಸ್ಟ್ ಆಲ್ಕೋಹಾಲ್. ಸುಮಾರು ಜನ ಕೇಳ್ತಾರೆ, ನನ್ ಇಷ್ಟು ಆಲ್ಕೋಹಾಲ್ ಕುಡಿದ್ರೆ ಸಾಕ, ಎಷ್ಟು ಕುಡಿದ್ರೆ ಸೇಫ್ ಅಂತ. ಕ್ಯಾನ್ಸರ್ ಸಂಬಂಧಪಟ್ಟಿದ್ರೆ ಎನಿ ರಿಸ್ಕ್ ಆಫ್ ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್, ಅಂದ್ರೆ ಎಷ್ಟು ಕಡಿಮೆ ಆಲ್ಕೋಹಾಲ್ ಕುಡಿದ್ರು ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಆಲ್ಕೋಹಾಲ್ ಸ್ಮೋಕಿಂಗ್ ಕಂಬೈನ್ ಮಾಡಿದ್ರೆ ಬಾಯಿಂಗ್ ಕ್ಯಾನ್ಸರು, ಈ ನಮ್ಮ ಊಟದ ಪೈಪ್ ಕ್ಯಾನ್ಸರು ಎಲ್ಲ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇದು ಹ್ಯಾಬಿಟ್ಸ್ ರಿಲೇಟೆಡ್ ಅಂತ. ಸುಮಾರು ಜನಕ್ಕೆ ಏನ್ ಗೊತ್ತಿಲ್ಲ ಅಂದ್ರೆ, ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇಂದಾನು ಕ್ಯಾನ್ಸರ್ ಬರೋ ರಿಸ್ಕ್ ನ ಕಮ್ಮಿ ಮಾಡಬಹುದು. ಒಂದು ಡಯೆಟ್ ಅಂತ. ಡಯೆಟ್ ಯಾವುದು ಪ್ರೊಸೆಸ್ಡ್ ಫುಡ್ ಅಲ್ಲಿ ಜಾಸ್ತಿ ಇದೆಯೋ, ಎಸ್ಪೆಷಲಿ ಪ್ರೊಸೆಸ್ಡ್ ಮೀಟ್, ಪ್ರೊಸೆಸ್ಡ್ ಮಟನ್, ಅದರಿಂದ ಕರ್ಲಿನ್ ಕ್ಯಾನ್ಸರು ಮತ್ತೆ ಹೊಟ್ಟೆ ಕ್ಯಾನ್ಸರು ಬರೋದ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದಿನಕ್ಕೆ ಎಷ್ಟು ಎಕ್ಸಸೈಸ್ ಮಾಡಬೇಕು, ಬರೀ 30 ನಿಮಿಷ. ವಾರಕ್ಕೆ 5 ದಿವಸ 30 ನಿಮಿಷ ಎಕ್ಸಸೈಸ್ ಮಾಡದೆ ಕ್ಯಾನ್ಸರ್ ಬರೋ ರಿಸ್ಕ್ ಮಾತ್ರ ಕಮ್ಮಿ ಆಗಲ್ಲ, ಶುಗರು, BP, ಸ್ಟ್ರೋಕು, ಈ ತರ ಎಲ್ಲಾ ಕಾಯಿಲೆ ರಿಸ್ಕ್ ತುಂಬಾ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇವಾಗ ಕೆಲವು ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ. ಮೇನ್ ನಾವೇನ್ ಇವಾಗ ಇಂಡಿಯಾಲಿ ಹೇಳ್ತೀವಂದ್ರೆ, ನಂದು ಒಂದು ಸಪ್ನೆ ಏನಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಮುಕ್ತ ಭಾರತ್ ಅಂತ. ಅಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ 10-15 ವರ್ಷದ ಹಿಂದೆ ನಂಬರ್ 1 ಕ್ಯಾನ್ಸರ್ ಇತ್ತು ಇಂಡಿಯಾನಲ್ಲಿ. ಆದ್ರೆ ಇವಾಗ ನಮ್ಮ ಹತ್ರ ಒಂದು ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ, ಆ ವೈರಸ್ ಇನ್ಫೆಕ್ಷನ್ ನ ಪ್ರಿವೆಂಟ್ ಮಾಡುತ್ತೆ. ಆ ವೈರಸ್ ಇನ್ಫೆಕ್ಷನ್ ಆಗ್ಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರೋ ಚಾನ್ಸು 98% ಕಮ್ಮಿ ಆಗುತ್ತೆ. ಈ ವ್ಯಾಕ್ಸಿನ್ ನ ಯಾವಾಗ ಕೊಡಬೇಕು, 9-14 ಇಯರ್ಸ್ ನಮ್ ದೇಶದಲ್ಲಿ ಮಹಿಳೆಗೆ ಅಂದ್ರೆ ಚಿಕ್ಕ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ 20 ವಯಸ್ಸು ತನಕನು ಕೊಡ್ಬೋದು. ಕೆಲವು ಗೈಡ್ಲೈನ್ಸ್ ಇದೆ, 30 ವಯಸ್ಸು, 35 ವಯಸ್ಸು, 40 ವಯಸ್ಸು ತನಕನು ಒಂದು ಕಾನ್ವರ್ಸೇಷನ್ ಮಾಡಿ ಪೇಷಂಟ್ ಜೊತೆಯಲ್ಲಿ ಕೊಡ್ಬೋದು. ಬಟ್ ಈ ವ್ಯಾಕ್ಸಿನ್ ಬೆಸ್ಟ್ ಎಫಿಕಸಿ ಅಂದ್ರೆ ಬೆಸ್ಟ್ ಪವರ್ ಇರೋದು 9-14 ವಯಸ್ಸು ಅಷ್ಟ ಕೊಟ್ರೆ, ಇಲ್ಲ ಅಂದ್ರೆ ಮದುವೆ ಆಗಕ್ ಮುಂಚೆ, ಲೈಂಗಿಕ ಸಂಬಂಧ ಶುರು ಆಗಕ್ ಮುಂಚೆ ಈ ವ್ಯಾಕ್ಸಿನ್ ನ ಕೊಡಬೇಕು, ಬೆಸ್ಟ್ ಎಫೆಕ್ಟಿವ್ನೆಸ್ ಪವರ್ ಗೆ. ಈ ತರ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತಾನು ಇದೆ. ಸುಮಾರು ಜನ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತಗೋತಾರೆ, ಅದರಿಂದ ಲಿವರ್ ಕ್ಯಾನ್ಸರ್ ಬರೋ ರಿಸ್ಕ್ ಕಮ್ಮಿ ಆಗುತ್ತೆ. ಇನ್ನೊಂದು ಸುಮಾರು ಜನ ಏನ್ ಗೊತ್ತಿಲ್ಲ ಅಂದ್ರೆ, WHO ಅಂದ್ರೆ ವಿಶ್ವದ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ದಾರೆ, ನೈಟ್ ಟೈಮ್ ಶಿಫ್ಟ್ ವರ್ಕ್ ಇಂದ ಕ್ಯಾನ್ಸರ್ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ. ಸೊ ನಾವೇನ್ ಹೇಳ್ತೀವಂದ್ರೆ, ಒಳ್ಳೆ ನಿದ್ರೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಿದ್ರೆ ಒಳ್ಳೇದ್ ಹೆಂಗಾಗುತ್ತೆ, ಈ ತರ ನೀವ್ ಇವಾಗ ನೋಡ್ತಿರ್ಬೋದು ಈ ವಿಡಿಯೋನು ನಿಮ್ ಇನ್ಸ್ಟಾಗ್ರಾಮು ಮತ್ತೆ ಸೋಷಿಯಲ್ ಮೀಡಿಯಾನಲ್ಲಿ. ಆದ್ರೆ ಮಲ್ಕೊಡಕ್ ಒಂದ್ 3/4 ಗಂಟೆ ಮುಂಚೆ ಬ್ಲೂ ಸ್ಕ್ರೀನು, ಸ್ಮಾರ್ಟ್ ಫೋನ್ಸ್, ಆ ಎಕ್ಸ್ಪೋಜರ್ ಎಲ್ಲ ನಿಲ್ಲಿಸ್ಬೇಕು. ಯಾಕಂದ್ರೆ ನಿದ್ರೆ ಚೇಂಜ್ ಆದಾಗ ನಮ್ ಬಾಡೀಸ್ ಅಲ್ಲಿ ಹಾರ್ಮೋನ್ ಚೇಂಜ್ ಆಗುತ್ತೆ. ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದು ನಮ್ ಬಾಡಿ ಕ್ಲಾಕ್. ಅದ್ ಚೇಂಜ್ ಆದಾಗ ಅದು ಇನ್ಫ್ಲಮೇಷನ್ ಬಾಡಿಲಿ ಮಾಡುತ್ತೆ, ಅದರಿಂದ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗ್ಬೋದಂತ ಇವಾಗ ಕೆಲವು ಸ್ಟಡೀಸು ಮತ್ತೆ ಹೈಪೋಥಿಸಿಸ್ ನಡೀತಿದೆ.